ಬೆಳಿಗ್ಗೆ ಆರನೇ ಶ್ರೇಣಿ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ದಿವಸ ಪಠ್ಯಕ್ರಮಕ್ಕನುಗುಣವಾಗಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿರತಕ್ಕಂಥ ಪೇಪರ್ ಫಸ್ಟ್ ಕಂಪಲ್ಸರಿ ಪತ್ರಿಕೆಯ ವಿಭಾಗದಲ್ಲಿನ ಪಠ್ಯಕ್ರಮದಲ್ಲಿನ ಪಾಠಗಳನ್ನು ಗಮನಿಸೋಣ. ಅದರಲ್ಲಿ ಮೊದಲನೇ ಚಾಪ್ಟರು ಲಾರ್ಡ್ ಲಿಟ್ಟನ್ನ. ಬಟ್ ಈ ಲಾರ್ಡ್ ಲಿಟ್ಟನ್ಕ್ಕಿಂತ ಮುಂಚಿತವಾಗಿ ಭಾರತದ ಇತಿಹಾಸದ ಹಿನ್ನೆಲೆಯನ್ನು ಅಥವಾ ಆಧುನಿಕ ಭಾರತದ ಇತಿಹಾಸದ ಹಿನ್ನೆಲೆಯನ್ನು ಗಮನಿಸೋಣ. ನಾವು ಈಗಾಗಲೇ ಅಭ್ಯಾಸ ಮಾಡಿರುವಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗಿದೆ. ವ್ಯಾಪಾರಕ್ಕೋಸ್ಕರ ಆಗಮಿಸಿರ್ತಕ್ಕಂಥ ಯುರೋಪಿಯನ್ನರು ಭಾರತದಲ್ಲಿನ ರಾಜಕೀಯ ಸ್ಥಿತಿಗಳ ಲಾಭವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಕರ್ನಾಟಕ ಯುದ್ಧಗಳ ಮೂಲಕ ತಮ್ಮ ಶಕ್ತಿಯನ್ನು ಅರ್ಥೈಸಿಕೊಂಡು ಸೊ ಕ್ಲೇವನಿಂದ ಭಾರತದಲ್ಲಿ ಬ್ರಿಟಿಷ್ ಇತಿಹಾಸ ಪ್ರಾರಂಭಗೊಂಡು ಅದು ಮುಂದೆ ಅವರ ಹೆಸ್ಟಿಂಗ್ಸನ್ ಕಾಲಕ್ಕೆ ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಕಾಲಕ್ಕೆ ಹಾಗೆ ಲಾರ್ಡ್ ಡಾಲ್ಹೌಸಿ ಕಾಲಕ್ಕೆ ಅತ್ಯಂತ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿ ಭಾರತದ ಅನೇಕ ಪ್ರದೇಶಗಳು ಬ್ರಿಟಿಷ್ ಅಧೀನವಾದವು. ಬ್ರಿಟಿಷರು ಭಾರತವನ್ನು ಒಂದು ವಸಾಹತು ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರಿಂದ ಬರೀ ಲಾಭಕ್ಕಾಗಿ ಪ್ರಯತ್ನಿಸುತ್ತೆ. ಹೀಗಾಗಿ ಭಾರತದಲ್ಲಿನ ಅವರ ಆಡಳಿತದ ನೀತಿ ಭಾರತಕ್ಕೆ ಅನುಕೂಲಕರವಾಗಿರುವಂಥದ್ದಾಗಿರಲಿಲ್ಲ. ಹಾಗೆ ಅವರ ಆರ್ಥಿಕ ಬದಲಾವಣೆಗಳು ಭಾರತೀಯರ ಆರ್ಥಿಕ ಸಂಪತ್ತನ್ನು ದೋಚುವುದಾಗಿತ್ತು. ಅದಲ್ಲದೆ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಭಾರತೀಯರ ಮನಸ್ಸಿಗೆ ನೋವುಂಟು ಮಾಡುವಂಥವುಗಳಾಗಿದ್ದವು. ಈ ಎಲ್ಲ ಕಾರಣಗಳಿಂದ ಬ್ರಿಟಿಷ್ ದಾಸತ್ವಕ್ಕೆ ಬಲಿಯಾಗಿರ್ತಕ್ಕಂಥ ಭಾರತೀಯ ರಾಜಕೀಯ ಮನೆತನಗಳು ಹಾಗೂ ಭೂಮಿಯನ್ನು ಕಳೆದುಕೊಂಡಿರ್ತಕ್ಕಂಥ ಜಮೀನ್ದಾರ ಅಥವಾ ರೈತ ವರ್ಗದವರು ಕುಶಲ ಕಸುಬುದಾರರು ಮುಂತಾದವರು ಬ್ರಿಟಿಷ್ ವಿರೋಧಿ ನೀತಿಯನ್ನು ಪ್ರಾರಂಭಿಸಿದರು. ಇದರ ಪ್ರಯತ್ನದ ಪ್ರತೀಕವೇ 1857 ಭಾರತದಲ್ಲಿ ಮಹಾದಂಗೆ ಸಂಭವಿಸಿದೆ. ಆದರೆ ಆ ಮಹಾದಂಗೆ ಕಾಲಕ್ಕೆ ಭಾರತೀಯರು ಸರಿಯಾದ ರೀತಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇದ್ದುದರಿಂದ ಅವರೆಲ್ಲರ ವಿಚಾರಧಾರೆಗಳು ಒಂದೇ ಆಗಿರದೇ ಇದ್ದುದರಿಂದ ಹೋರಾಟ ಗೆಲುವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ 1857 ಹೋರಾಟವನ್ನು ಸ್ವತಂತ್ರ ಸಂಗ್ರಾಮವಲ್ಲದೆ ಅದೊಂದು ಸೈನಿಕ ಹೋರಾಟ ಅಥವಾ ಮಹಾದಂಗೆ ಎಂದು ಚಿತ್ರಿಸಲಾಗಿದೆ. ಏನಾದರೂ ಅದಕ್ಕೆ ಅನೇಕ ಕಾರಣಗಳುಂಟು. ಅದರ ಪರಿಣಾಮವಾಗಿ ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಿದೆ. ಆದರೆ ಇತಿಹಾಸ ಪುಟದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ, ಇದುವರೆಗೂ ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಅನುಕೂಲಕರವಾಗುವಂಥ ಅವಕಾಶಗಳು ಒದಗಿ ಬಂದವು. ಆದರೆ ಇನ್ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಭಾರತೀಯರಿಗೂ ಅವಕಾಶಗಳು ಒದಗಿ ಬರ್ತಾ ಇದ್ದಾವೆ. ಆ ಅವಕಾಶಗಳನ್ನೇ ಸದುಪಯೋಗ ಪಡಿಸಿಕೊಂಡು ಭಾರತೀಯರು ಸಂಘಟಿತರಾಗಿ ಸಂಘಟಿತ ಹೋರಾಟಕ್ಕೆ ಅವಕಾಶ ನಿರ್ಮಾಣ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಸಂದರ್ಭವನ್ನು ಗಮನಿಸುತ್ತೇವೆ. ಅರ್ಥಾತ್ ಭಾರತವನ್ನು ಆಳುವಂತಹ ಬ್ರಿಟಿಷ್ ವರ್ಗದ ಎಲ್ಲ ಸುಧಾರಣೆಗಳು ಬೇರೊಂದು ರೀತಿಯಲ್ಲಿ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾವೆ. ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದರೆ 1857 ಬ್ರಿಟಿಷರು ಸಹಿತ ಪಾಠ ಕಲ್ಕೊಂಡಿದ್ದಾರೆ, ಭಾರತದ ರಾಜಕೀಯದಲ್ಲಿ ಮಾಡಿದ್ದಾರೆ, ಜನರಿಗೆ ತೊಂದರೆ ಕೊಟ್ಟರೆ ನಾವು ಭಾರತದಲ್ಲಿ ಉಳಿಯೋಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಮನಗಂಡಿದ್ದರು. ಹೀಗಾಗಿ ಭಾರತೀಯರನ್ನ ಮನವೊಲಿಸಿಕೊಂಡು ರಾಜ್ಯಭಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಪರಿಣಾಮವಾಗಿ ಭಾರತೀಯರಿಗೆ ಕೆಲವು ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನದಲ್ಲಿದ್ದಾರೆ. ಅಲ್ಲದೆ 1857 ಮಹಾದಂಗೆ ನಂತರದಲ್ಲಿರ್ತಕ್ಕಂಥ ಒಂದು ವಿಚಾರವಾಗಿಯೂ ಭಾರತನ ಸಂತೃಪ್ತ ಪಡಿಸೋಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಈ ನಿಯಮಗಳನ್ನು ಪಾಲಿಸಲು ಇಚ್ಛಿಸಿತು. ಇದೆಲ್ಲದರ ಪರಿಣಾಮ ಭಾರತದಲ್ಲಿ ಮುಂದಿನ ಬದಲಾವಣೆಗೆ ಅನಾನುಕೂಲವಾಗುತ್ತಾ ಭಾರತೀಯರಿಗೆ ಅನುಕೂಲವಾಗುತ್ತಾ ನಡೆಯುತ್ತವೆ. ಆ ಅನುಕೂಲದ ಸಂದರ್ಭವನ್ನೇ ಭಾರತೀಯರು ಸದುಪಯೋಗ ಪಡಿಸಿಕೊಳ್ಳುತ್ತಾರೆ. ಹಾಗಾದರೆ ಏನಾಗಿದೆ, ಹೇಗೆ ಭಾರತೀಯರು ಆ ಎಲ್ಲ ಸುಧಾರಣೆಗಳನ್ನು ತಮ್ಮ ಒಳಿತಿಗಾಗಿ ತಮ್ಮ ಸಂಘಟನೆಗಾಗಿ ಬಳಸಿಕೊಂಡಿದ್ದಾರೆ, ಇದೆಲ್ಲವನ್ನ ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಗಮನಿಸಬಹುದು. ಅಂದರೆ ಈ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಾವು ಬ್ರಿಟಿಷ್ ಇತಿಹಾಸವನ್ನು ನೋಡುವಂತ ಪ್ರಯತ್ನ ಮಾಡಬೇಕು ಅಂತ. ಹಾಗಾದರೆ ಏನಾಗಿದೆ, ಜೊತೆಗೆ ಬ್ರಿಟಿಷ್ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಪ್ರಾಬಲ್ಯದ ಮೂಲಕ ಬೆಳೆಸಿಕೊಳ್ಳಲು ಪ್ರಯತ್ನ ಪಟ್ಟಿದೆ. ಆ ಹಿನ್ನೆಲೆಯಲ್ಲಿ ಲಾರ್ಡ್ ಲಿಟ್ಟನ್ನು ಹೊರತಾಗಿಲ್ಲ ಅಂತ. ಹಾಗೆ ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಂತ ಬ್ರಿಟಿಷ್ ಸಾಮ್ರಾಜ್ಯ ಹೇಗೆ ತನ್ನ ಪವರ್ನ ನಿರ್ಮಾಣ ಮಾಡಿಕೊಂಡಿದೆ, ಹಾಗೆ ಭಾರತೀಯರು
ಇದರಿಂದ ಯಾವ ರೀತಿಯಾಗಿರ್ತಕ್ಕಂಥ ಸದುಪಯೋಗವನ್ನು ಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಗಮನಿಸೋಣ. ಲಾರ್ಡ್ ಲಿಟ್ಟನ್ನ 1876-1880. ಸೊ ನಾನು ಈಗಾಗಲೇ ಹೇಳಿದೆ 1857 ಮಹಾದಂಗೆ ನಂತರ ಬ್ರಿಟಿಷ್ ಆಡಳಿತ ನೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಪ್ರಾರಂಭಗೊಂಡಿವೆ. ಏನು ಬದಲಾವಣೆ ಆಗಿದೆ? ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಚಕ್ರವರ್ತಿಯ ಭಾರತದ ನೇರ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಂಡಳು. ಇನ್ನು ಮುಂದೆ ಕಂಪನಿಯ ಆಡಳಿತ ಇರುವುದಿಲ್ಲ, ನೇರವಾಗಿ ಇಂಗ್ಲೆಂಡಿನ ಸರ್ಕಾರವೇ, ಇಂಗ್ಲೆಂಡಿನ ಪಾರ್ಲಿಮೆಂಟ್ ಅಲ್ಲಿನ ಕೆಲವು ನಿಯಮಗಳನ್ನು ಭಾರತದಲ್ಲಿ ಜಾರಿಗೆ ತರೋದಕ್ಕೆ ಪ್ರಯತ್ನಿಸುತ್ತದೆ. ಅಂದ್ರೆ ಭಾರತದಲ್ಲಿ ಆಗ್ತಕ್ಕಂಥ ಎಲ್ಲ ಬದಲಾವಣೆಗಳಿಗೂ ಇಂಗ್ಲೆಂಡ್ ಸರ್ಕಾರವೇ ಮುಖ್ಯ ಕಾರಣವಾಗುತ್ತದೆ. ಬಟ್ ಇಂಗ್ಲೆಂಡಿನ ರಾಣಿ ನೇರವಾಗಿ ಭಾರತವನ್ನು ಆಳಕ್ಕೆ ಸಾಧ್ಯವಾಗದೇ ಇದ್ದುದರಿಂದ ತನ್ಮೂಲಕ ವೈಸ್ರಾಯರುಗಳನ್ನ ನೇಮಕ ಮಾಡಿ ಆಳ್ವಿಕೆ ಮಾಡುವಂತ ಹೊಸ ಪದ್ಧತಿ ಜಾರಿಗೆ ಬಂದಿದೆ. ಇದುವರೆಗೂ ಕಂಪನಿಯ ಡೈರೆಕ್ಟರ್ ಮಂಡಳಿಗಳು ನೇಮಕ ಮಾಡ್ತಿದ್ರು, ಈಗ ಇಂಗ್ಲೆಂಡಿನ ರಾಣಿಯೇ ಅಥವಾ ಪಾರ್ಲಿಮೆಂಟ್ ನೇಮಕ ಮಾಡುತ್ತೆ. ಆದರೆ ಹೇಗಾಗಿದೆ ಭಾರತದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ? ಕನ್ಸರ್ವೇಟಿವ್ ಪಕ್ಷದ ಬ್ರಿಟಿಷ್ ಪ್ರಧಾನಿ ಬೆಂಜಮಿನ್ ಡಿಸ್ರೇಲ್ ಲಾರ್ಡ್ ಲಿಟ್ಟನ್ ಅನ್ನು ಭಾರತದ ವೈಸರಾಯನನ್ನಾಗಿ ನೇಮಕ ಮಾಡ. ಹಾಗಾದ್ರೆ ಯಾರು ಈ ಲಿಟ್ಟನ್ನ, ಇವನು ಭಾರತಕ್ಕೆ ಯಾಕೆ ಬಂದ, ಹಾಗೆ ಹೇಗೆ ಬಂದ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಲಾರ್ಡ್ ಲಿಟ್ಟನ್ ಜೀವನದ ಮೂಲಕ ಗಮನಿಸಬಹುದು. ಲಾರ್ಡ್ ಲಿಟ್ಟನ್ ತಂದೆ ಸರ್ ಎಡ್ವರ್ಡ್ ಲಿಟ್ಟನ್ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ ಇಂಗ್ಲೆಂಡ್ ಅಲ್ಲಿ, ಹಾಗೆ ಕಾದಂಬರಿಕಾರ ಮತ್ತು ನಾಟಕಕಾರ. ಇವರಿಗೆ ಜನವರಿ 2, 1831 ಲಿಟ್ಟನ್ನ ಜನ್ಮ ತಾಳಿದ. ಇವನ ಪೂರ್ಣ ಹೆಸರು ಎಡ್ವರ್ಡ್ ಲಾಬರ್ಟ್ ಬುಲ್ಟರ್ ಲಿಟ್ಟನ್ನ. ತನ್ನ 25 ವಯಸ್ಸಿನಲ್ಲಿ ಓವನ್ ಮೆರಿಡಿತ್ ಎಂಬ ಕಾವ್ಯನಾಮದಲ್ಲಿ ಅನೇಕ ಕವಿತೆಗಳನ್ನು ಬರೆದ. ಹ್ಯಾರಿಸ್ ಸ್ಕೂಲ್ ಮತ್ತು ಬಾನ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನ ಪಡೆದುಕೊಂಡ. ಆಕರ್ಷಕ ವಾಕ್ ಚಾತುರ್ಯವನ್ನ ಹೊಂದಿದ್ದ, ಉತ್ತಮ ಮಾತುಗಾರ ಆಗಿರಬಹುದಂತ. ಜೊತೆಗೆ ಯುರೋಪಿಯನ್ ದರ್ಬಾರ್ನಲ್ಲಿ ಕೆಲವು ಕಾಲ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದರಿಂದ ರಾಜತಾಂತ್ರಿಕತೆಯಲ್ಲಿ ನಿಷ್ಠಾತನಾದ ಎಕ್ಸ್ಪರ್ಟ್ ಅಂತ ನಾವು ಕರಿಬಹುದು. ಆ ಒಂದು ಗುಣ ಇವನಲ್ಲಿ ಬಂದ್ಬಿಡುತ್ತೆ. 1870 ಭಾರತದ ವೈಸ್ರಾಯ್ ಹುದ್ದೆಯನ್ನು ಅಲಂಕರಿಸಿದ. ನಾನು ಈಗಾಗಲೇ ಹೇಳಿದೆ, ಇಂಗ್ಲೆಂಡ್ ಸರ್ಕಾರ ಇವನನ್ನ ಭಾರತದ ರಾಜ ಪ್ರತಿನಿಧಿಯಾಗಿ ನೇಮಕ ಮಾಡುತ್ತೆ. ಹೀಗಾಗಿ ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿ ವಿಶಿಷ್ಟವಾದಂತಹ ಸ್ಥಾನವನ್ನ ಪಡೆದುಕೊಂಡ ಲಾರ್ಡ್ ಲಿಟ್ಟನ್ನ. ಹಾಗೆ ಯಾಕೆ ವಿಶಿಷ್ಟವಾದಂತಹ ಸ್ಥಾನವನ್ನು ಪಡ್ಕೊಂಡ ಅಥವಾ ಮಾಡಿರ್ತಕ್ಕಂಥ ಸಾಧನೆ ಆದ್ರೂ ಏನು ಅಂತ ನಾವು ಗಮನಿಸಿರ್ತಕ್ಕಂಥ ಲಾರ್ಡ್ ಲಿಟ್ಟನ್ನ ಆಂತರಿಕ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿ ಎರಡು ಕ್ರಮಗಳನ್ನು ಕೈಕೊಳ್ತಾರೆ. ಸಾಧಾರಣ ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳು ಇದನ್ನೇ ಮಾಡ್ತಾರೆ. ಹಾಗೆ ಇವರ ಕಾಲದಲ್ಲಾಗಿರ್ತಕ್ಕಂಥ ಸುಧಾರಣೆಗಳು ಏನು, ಹಾಗೆ ಆ ಸುಧಾರಣೆಗಳು ಭಾರತಕ್ಕೆ ಹೇಗೆ ಅನುಕೂಲಕರವಾಗಿವೆ ಎಂಬುದನ್ನು ನಾವು ಇಂಡೈರೆಕ್ಟ್ ಆಗಿ ಗಮನಿಸುತ್ತಾ ಹೋಗೋಣ. ಮೊದಲನೇದು ಕ್ಷಾಮ ನೀತಿ. 1876-1878 ಭಾರತದಲ್ಲಿ ಅತ್ಯಂತ ಭೀಕರವಾಗಿರತಕ್ಕಂಥ ಬರಗಾಲ ಸಂಭವಿಸಿತು. ಮದ್ರಾಸ್, ಮುಂಬೈ, ಮೈಸೂರು, ಹೈದರಾಬಾದ್, ಮಧ್ಯ ಭಾರತ ಮತ್ತು ಪಂಜಾಬ ಇದಲ್ಲದೆ ಎಲ್ಲ ಭಾಗದಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿತು. ಜನ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿರ್ತಕ್ಕಂಥ ಸ್ಥಿತಿ ಬಂದಿದೆ. ಬರಗಾಲದ ಪರಿಣಾಮವಾಗಿ ಕಾಲ ಮತ್ತು ವಿಷಮ ಜ್ವರಗಳು ಕಾಣಿಸಿಕೊಂಡವು. ಅನೇಕ ರೋಗ ರುಜಿನಿಗೂ ಜನ ತುತ್ತಾಗಬೇಕಾಗಿರ್ತಕ್ಕಂಥ ಸ್ಥಿತಿ ಬಂತು. ಇದರ ಪರಿಣಾಮ ಸುಮಾರು 50 ಲಕ್ಷ ಜನ ಪ್ರಾಣವನ್ನು ಕಳೆದುಕೊಂಡರು. ಬ್ರಿಟಿಷ್ ಸರ್ಕಾರ ಪರಿಹಾರದ ಕ್ರಮಗಳನ್ನು ತೀವ್ರಗತಿಯಲ್ಲಿ ತೆಗೆದುಕೊಳ್ಳಲಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ಇದರಿಂದ ಭಾರತೀಯರು ವಿರೋಧ ವ್ಯಕ್ತಪಡಿಸಬೇಕಾಗುವಂಥ ಅವಕಾಶ ನಿರ್ಮಾಣವಾಗಿದೆ. ನೋ ಡೌಟ್ ಅವತ್ತಿನ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಇದೊಂದು ಹೊಸದಾಗಿರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆಯಿಂದ ಹೇಗೆ ಪಾರಾಗಬೇಕು ಅಂತಕ್ಕಂಥ ದಾರಿ ಅವರಿಗೆ ಇರಲಿಲ್ಲ. ಅದರ ಪರಿಣಾಮವಾಗಿ ತೊಂದರೆಗಳು ಸಂಭವಿಸಿವೆ. ಬಟ್ ಆ ತೊಂದರೆಗಳನ್ನೇ ಭಾರತೀಯರು ಬಳಸ್ಕೊಳ್ತಾರೆ. ಅಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ನಾವಿದ್ದೇವೆ, ಬ್ರಿಟಿಷ್ ಸರ್ಕಾರ ನಮ್ಗೇನಾದ್ರೂ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತಕ್ಕಂಥ ವಿಚಾರದಿಂದ ಬ್ರಿಟಿಷ್ ವಿರೋಧಿ ನೀತಿಯನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ನಿರ್ಮಾಣ ಆಗುತ್ತೆ. ಆದರ್ಶಿತ ಲಾರ್ಡ್ ಲಿಟ್ಟನ್ನ ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರವಾಗಿ ಸರ್ ರಿಚರ್ಡ್ ಸ್ಟ್ರಾಟಿಯ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಿದ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಉದ್ಭವ ಆದರೆ ಆ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲು ವೈಸ್ರಾಯರುಗಳು ಒಂದು ಆಯೋಗವನ್ನ ನೇಮಕ ಮಾಡ್ತಾರೆ. ಸೊ ಆ ಆಯೋಗಕ್ಕೆ ಆಯಾ ಕಾಲಘಟ್ಟದಲ್ಲಿ ಆಯಾ ನೇಮಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರೇ ಅಲ್ಲಿ ಕಂಡುಬರ್ತಾರೆ. ಹೀಗಾಗಿ ರಿಸರ್ಚ್ ಸ್ಟ್ರಾಟಿಯ ಆಯೋಗ ಅಂತ ನಾವು ಕರಿತೀವಿ. ಈ ಆಯೋಗವು ಅಧ್ಯಯನ ಮಾಡಿ ಪರಿಹಾರಕ್ಕೋಸ್ಕರವಾಗಿ ಕೆಲವು ನೀತಿಗಳನ್ನ ಅಥವಾ ಕೆಲವು ನಿಯಮಗಳನ್ನ ಅಥವಾ ಪಾಲಿಸಬೇಕಾಗಿರ್ತಕ್ಕಂಥ ಕ್ರಮವನ್ನು ವಿವರಿಸುತ್ತೆ.
ಏನು ಮಾಡಿದ್ರೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಅಥವಾ ಭಾರತೀಯರ ಪ್ರಾಣ ಉಳಿಸಬಹುದು ಅಥವಾ ರೋಗ ರುಜಿನಿಂದ ತಪ್ಪಿಸಬಹುದು ಅನ್ನುವಂತ ವಿಚಾರ ಕನದನವಾಗಿ ಅದರ ಪ್ರಕಾರ ಒಂದೇದು ಪರಿಹಾರ ಕಾರ್ಯಕ್ಕಾಗಿ ಸಮರ್ಥರನ್ನ ನೇಮಕ ಮಾಡಿಕೊಳ್ಳಿ ಅಥವಾ ನೇಮಿಸಬೇಕು ಸೋ ಇಂತ ಸಂದರ್ಭದಲ್ಲಿ ದುರ್ಬಲರಾಗಿರತಕ್ಕಂತ ವ್ಯಕ್ತಿಗಳನ್ನ ರಕ್ಷಿಸಿಕೊಳ್ಳಸರ ಪ್ರಬಲ ಇರತಕ್ಕಂತ ಸಬಲರಾಗಿರತಕ್ಕಂತ ವ್ಯಕ್ತಿಗಳ ಬೇಕಾಗುತ್ತೆ ಸೋ ಅದಕ್ಕೆ ಯಾರನ್ನು ತರಬೇಕಾಗಲ್ಲ ಹಾಗಾಗಿ ಭಾರತದಲ್ಲಿ ಇರುವಂತ ಸಮರ್ಥ ವ್ಯಕ್ತಿಗಳನ್ನ ನೇಮಕ ಮಾಡ್ಕೊಳ್ಳಿ ಇವರ ಮೂಲಕವಾಗಿ ಸೇವೆ ಪಡೆಕೊಳ್ಳಿ ಅವರಿಗೆ ಸಂಬಳನ ಕೊಡೋಕೆ ಸಾಧ್ಯವಾಗುತ್ತೆ ಹಾಗೂ ದುರ್ಬಲರನ್ನ ರಕ್ಷಿಸೋದಕ್ಕೆ ಸಾಧ್ಯವಾಗುತ್ತೆ ಇದಲ್ಲದೆ ರೈಲು ಮಾರ್ಗಗಳ ನಿರ್ಮಾಣ ರಸ್ತೆ ಮಾರ್ಗಗಳ ನಿರ್ಮಾಣ ಮತ್ತು ಕಾಲುವೆಗಳ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಯಿತು ಅಂದ್ರೆ ಇದರ ಮೂಲಕ ಜನತೆಗೆ ಬಂದಿರತಕ್ಕಂತ ಕಷ್ಟಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸೋ ಇದು ಈ ಸದ್ಯದ ಸ್ಥಿತಿಗತಿಗೆ ಪರಿಹಾರ ಕಂಡುಕೊಂಡಿರತಕ್ಕಂತ ಕ್ರಮ ಆದ್ರೆ ಮುಂದೆ ಇಂತ ಸಮಸ್ಯೆಗಳು ಕಾಣಿಸಿಕೊಂಡರೆ ಏನು ಅಂತಕ್ಕಂತ ಪ್ರಶ್ನೆ ಹಿನ್ನೆಲೆಯಲ್ಲಿ ಒಂದು ಮಹತ್ವಪೂರ್ಣವಾಗಿರತಕ್ಕಂತ ಬದಲಾವಣೆಗೆ ಅವಕಾಶ ಮಾಡಿಕೊಡುತ್ತೆ ಇದೇ ಬ್ರಿಟಿಷ್ ಭಾರತ ಇತಿಹಾಸದಲ್ಲಿನ ಮಹತ್ವದ ಬದಲಾವಣೆ ಸೋ ಇಂತ ಸಮಸ್ಯೆಗಳು ಬಂದರೆ ಅದನ್ನ ಪರಿಹರಿಸೋದಕ್ಕೋಸ್ಕರವಾಗಿ ಪ್ರತಿ ವರ್ಷ ಕಂದಾಯದಲ್ಲಿ ಅಂದ್ರೆ ಬ್ರಿಟಿಷ್ ಸರ್ಕಾರ ಸಂಗ್ರಹಿಸತಕ್ಕಂತ ಕಂದಾಯದಲ್ಲಿ 15 ಲಕ್ಷ ಪೌಂಡ್ಗಳನ್ನು ಮೀಸಲಿಡುವಂತೆ ಅವಕಾಶ ಕಲ್ಪಿಸಲಾಯಿತು ಅಥವಾ ಈ ಸ್ಟ್ರಾಚಿ ತನ್ನ ಆಯೋಗದಲ್ಲಿ ಹೇಳ್ತಾನೆ ಅದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಈ ಬದಲಾವಣೆಗೆ ಕ್ರಮ ಕೈಗೊಳ್ಳುತ್ತದೆ ಸೋ ಇಲ್ಲಿ ಆಗಿರತಕ್ಕಂತ ಒಂದು ಮಹತ್ವದ ಬದಲಾವಣೆ ಭಾರತೀಯರ ಏಳಿಗೆಗಾಗಿ ಅದು ಕಷ್ಟರೂಪ ಅಂತ ಹೇಳಬಹುದು ಒಟ್ಟಾರೆ ಇದುವರೆಗೂ ಅದಕ್ಕೆ ಬ್ರಿಟಿಷ್ ಸರ್ಕಾರ ಯಾವುದೇ ರೀತಿ ಗಮನ ಕೊಡ್ತಿರಲಿಲ್ಲ ಬಟ್ ಈಗ ಕಷ್ಟ ಕಾಲದಲ್ಲಿ ಹಣ ಇದ್ದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಪ್ರತಿ ವರ್ಷ 15 ಲಕ್ಷ ರೂಪಾಯಿಗಳನ್ನು ಮೀಸಲಿಡುವಂತ ಕ್ರಮವನ್ನು ಜಾರಿಗೆ ತಂದಿದೆ ಇದು ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿನ ಒಂದು ಬದಲಾವಣೆ ನೆಕ್ಸ್ಟ್ ಆರ್ಥಿಕ ಸುಧಾರಣೆಯ ಅನುಕೂಲಕ್ಕೋಸ್ಕರಕ್ಕೆ ಆರ್ಥಿಕವಾಗಿ ಕ್ರಮಗಳನ್ನು ಕೈಗೊಳ್ಳತಾನೆ ಅದರಿಂದ ಬ್ರಿಟಿಷ್ ಸರ್ಕಾರದ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಎಂಬುದು ಲಾರ್ಡ್ ಲಿಟನ್ ಅನ್ನೋ ಉದ್ದೇಶ ಭಾರತೀಯರಲ್ಲ ಹಾಗೆ ಏನು ಮಾಡಿದರೆ ಮೊದಲನೆಯದು ಉಪ್ಪು ನೀತಿ ಉಪ್ಪು ಉತ್ಪಾದನೆಯಲ್ಲಿ ಹಲವು ಸುಧಾರಣಾ ಕ್ರಮಗಳನ್ನು ಅನುಸರಿಸಿದ ದೇಶೀಯ ಸಂಸ್ಥಾನಗಳ ಬ್ರಿಟಿಷ್ ಪ್ರದೇಶಕ್ಕೆ ಕಾನೂನು ಬಾಹಿರವಾಗಿ ಬರುತ್ತಿದ್ದ ಉತ್ಪನ್ನ ತಡೆಯಲು ಏಕರೂಪದ ಕ್ರಮವನ್ನು ಅಥವಾ ಕರವನ್ನು ವಿಧಿಸುತ್ತಾನೆ ಅಂದ್ರೆ ಭಾರತೀಯರು ಈ ಮೊದಲು ತಾವಾಗಿಯೇ ಉಪ್ಪನ್ನ ತಯಾರಿಸಿಕೊಂಡು ಹಂಚಿಕೊಳ್ತಾ ಇದ್ರು ಬಟ್ ಈಗ ಅದರಿಂದಲೂ ಸಹಿತ ಹಣ ಸಂಪಾದಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ಪ್ರಯತ್ನಿಸಿದೆ ಅದಕ್ಕಾಗಿ ತೆರಿಗೆಯನ್ನು ಹಾಕಿದೆ ಆ ತೆರಿಗೆಯನ್ನು ತಪ್ಪಿಸಿಕೊಂಡು ಭಾರತೀಯ ವ್ಯಾಪಾರ ಮಾತ್ರ ದೃಷ್ಟಿಕೋನಕ್ಕೆ ಇಂತ ಕ್ರಮ ಕೈಗೊಂಡಿದೆ ಸೋ ಅದಕ್ಕೆ ಬ್ರಿಟಿಷ್ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಬರತಕ್ಕಂತ ಉಪ್ಪನ್ನ ತಡೆಯೋದಕ್ಕೋಸ್ಕರವಾಗಿ ಏಕರೂಪದ ತೆರಿಗೆಯನ್ನು ಹಾಕ್ತಾನೆ ಈ ಕ್ರಮದಿಂದ ಸರ್ಕಾರದ ಕಂದಾಯ ಗಮನಾರ್ಹವಾಗಿ ಅಭಿವೃದ್ಧಿಯಾಗಿದೆ ಅಂದ್ರೆ ಸರ್ಕಾರಕ್ಕೆ ಹಣ ಬರೋದಕ್ಕೆ ಅವಕಾಶ ಆಗಿದೆ ಹಾಗೆ ತೆರಿಗೆ ಸುಧಾರಣೆಗಳು ಇತರೆ ಮೂಲಕ ತೆರಿಗೆಯನ್ನು ಸುಧಾರಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಸಕ್ಕರೆಯನ್ನೊಳಗೊಂಡಂತೆ ಆಮದು ಆಗುವ ಸುಮಾರು 20 ಅಗತ್ಯ ಸರಕುಗಳ ಆಮದು ತೆರಿಗೆಯನ್ನು ತೆಗೆದುಹಾಕಲು ನಿರ್ಧರಿಸಿದ ಅಂದ್ರೆ ವಿದೇಶದಿಂದ ಬರ್ತಕ್ಕಂತ ಅದು ಬೇರೆ ಕಡೆಯಿಂದ ಬರ್ತಕ್ಕಂತ ವಸ್ತುಗಳ ಮೇಲೆ ತೆರಿಗೆ ಹಾಕಲು 20 ಅಗತ್ಯವಾಗಿರ್ತಕ್ಕಂತ ಸರಕುಗಳು ಅಂತ ಇದನ್ನು ತೆಗೆದುಹಾಕೋದಕ್ಕೆ ನಿರ್ಧಾರ ಮಾಡ್ತಾನೆ ಬಟ್ ಇದು ಈ ಕಾಲಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂದ್ರೆ ಈ ಅವಧಿಯಲ್ಲಿ ಎರಡನೇ ಅಫ್ಘಾನ್ ಯುದ್ಧ ಸಂಭವಿಸುವುದರಿಂದ ಆರ್ಥಿಕವಾಗಿ ನಷ್ಟದಲ್ಲಿತ್ತು ಇಂಗ್ಲೆಂಡ್ ಸರ್ಕಾರ ಹೀಗಾಗಿ ತೆರಿಗೆಯನ್ನು ರದ್ದುಪಡಿಸಲು ಸಾಧ್ಯವಾಗಲಿಲ್ಲ ಆದಾಗ್ಯೂ ಕೆಲವು ಸರಕುಗಳನ್ನು ಸರಕುಗಳ ಸುಂಕವನ್ನು ಕಡಿತಗೊಳಿಸುವ ಮೂಲಕ ಒಂದು ಹೆಜ್ಜೆಯನ್ನು ಮುಂದಿಟ್ಟ ಇದು ತೆರಿಗೆ ಸುಧಾರಣೆ ಆಗಿರತಕ್ಕಂತ ಬದಲಾವಣೆ ಇದು ಮಹತ್ವಪೂರ್ಣವಾಗಿತ್ತು ಒಂದು ಅವಕಾಶ ನಿರ್ಮಾಣ ಮಾಡ್ಕೊಳ್ತಾನೆ ಆರ್ಥಿಕ ವಿಕೇಂದ್ರೀಕರಣ ನೀತಿ ಸೋ ಇದು ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲಿನ ಬದಲಾವಣೆ ಹಾಗೂ ಭಾರತದಿಂದ ಪಾಠ ಕಲಿತುಕೊಳ್ಳಬಹುದಾಗಿರತಕ್ಕಂತ ವಿಷಯ ಹಾಗೆ ಏನಿದೆ ಇದರಲ್ಲಿ 1878 ರಲ್ಲಿ ಪ್ರಾಂತೀಯ ಸರ್ಕಾರಗಳಿಗೆ ನಿಗದಿಪಡಿಸಿದ ಧನ ಸಹಾಯದ ಬದಲು ಸ್ಥಳೀಯವಾಗಿ ವಸೂಲಿಯಾದ ಕಂದಾಯದ ಪಾಲುದಾರಿಕೆಯನ್ನ ನೀಡಲಾಯಿತು ಇದರ ಜೊತೆಗೆ ಪ್ರಾಂತೀಯ ಸರ್ಕಾರಗಳು ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವ ಜವಾಬ್ದಾರಿ ಪಡೆದವು ಲೋಕಲ್ ಗವರ್ನಮೆಂಟ್ ಅಂತ ಕರೀತೀವ ಇವುಗಳು ತಮ್ಮಲ್ಲಿನ ಅಭಿವೃದ್ಧಿಗೋಸ್ಕರವಾಗಿ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಪಡೆದುಕೊಂಡವು ಸೋ ಇದು ಭಾರತದ ಇತಿಹಾಸದಲ್ಲಿ ಮತ್ತೊಂದು ಬದಲಾವಣೆ ಆಡಳಿತಾತ್ಮಕ ವಿಕೇಂದ್ರೀಕರಣ ನೀತಿ ಭಾರತೀಯ ಅವಕಾಶವನ್ನು ಮಾಡಿಕೊಡುತ್ತೆ ಅಂದ್ರೆ ಹಂತತವಾಗಿ ಭಾರತೀಯ ಒಂಚೂರು ಬದಲಾವಣೆಗೆ ಅವಕಾಶವಾಗಿ ಲಭ್ಯವಾಗುತ್ತೆ ಬಟ್
ಮೂರನೇ ಸುಧಾರಣೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತ ಜಾಗೃತಿ ಮೂಡುತ್ತೆ ಭಾರತೀಯರಲ್ಲಿ ಅಂದ್ರೆ ಬ್ರಿಟಿಷ್ ಆಡಳಿತದ ನೀತಿಯನ್ನ ಹಂತ ಹಂತವಾಗಿ ಭಾರತೀಯರು ಪ್ರಶ್ನೆ ಮಾಡೋದಕ್ಕೆ ಹಾಗೂ ಅದರಿಂದ ತಬೇನು ಲಾಭ ಅಂತ ಅಂದುಕೊಳ್ಳೋದಕ್ಕೆ ಹಾಗೂ ಸಂಘಟನೆ ಆಗೋದಕ್ಕೆ ಅವಕಾಶಗಳು ಒದಗಿ ಬರ್ತಾ ಇದ್ದಾವೆ ಅಂತ ಅವಕಾಶ ಒದಗಿ ಬಂದಿದ್ದು ಈ ಮೂರನೇ ಕಾಯ್ದೆ ಮೂಲಕ ಹಾಗೆ ಇದನ್ನ ಯಾಕೆ ಬ್ರಿಟಿಷ್ ಸರ್ಕಾರ ಮಾಡ್ತು ಹಾಗೆ ಇದು ಭಾರತೀಯರಿಗೆ ಯಾಕೆ ಅನುಕೂಲವಾಯಿತು ಎರಡು ರೀತಿ ನೋಡೋಣ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆ ಅಂದ್ರೆ ದೇಶೀಯ ಪತ್ರಿಕೆಗಳ ಮೇಲೆ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ಹಾಕುತ್ತೆ ಯಾಕೆ ಹಾಕುತ್ತೆ ಈ ಕಾಲದಲ್ಲಿ ಭಾರತದ ಪತ್ರಿಕೆಗಳ ನಾಯಕತ್ವದ ದಮನಕಾರಿ ನೀತಿ ವೆಚ್ಚದಾಯಕ ಎರಡನೇ ಅಫ್ಘಾನ್ ಯುದ್ಧ ದೆಹಲಿಯ ದರ್ಬಾರ ಬೀಕರ ಬರಗಾಲದಂತ ವಿಷಯಗಳ ಕುರಿತು ಚರ್ಚೆ ಮಾಡಿತು ಅಂದ್ರೆ ಭಾರತೀಯ ಪತ್ರಿಕೆಗಳು ಸ್ವತಂತ್ರವಾಗಿರುವುದರಿಂದ ತಮಗನಿಸಿದ ವಿಷಯಗಳನ್ನು ಭಾರತದ ಜನತೆಯ ಮುಂದಿಟ್ಟರು ಹಾಗೆ ಏನಿಟ್ಟರು ಬ್ರಿಟಿಷ್ ಸರ್ಕಾರ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ 1857ರ ಕ್ರಾಂತಿಯ ನಂತರ ಭಾರತಕ್ಕೆ ಒಳ್ಳೆಯದನ್ನು ಮಾಡ್ತೀವಿ ಅಂತಕಂತ ವಿಚಾರವನ್ನು ವ್ಯಕ್ತಪಡಿಸಿತ್ತು ಹಾಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅಫ್ಘಾನ್ ಜೊತೆಗೆ ಯುದ್ಧ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಹೀಗಾಗಿ ಭಾರತದ ಸಂಪತ್ತು ಅಲ್ಲಿ ಹೋಯಿತು ಅಂತಕ್ಕಂಥ ವಿಚಾರಕ ಇಲ್ಲಿ ಯುದ್ಧಗಳು ಯಶಸ್ಸನ್ನು ಕಾಣೋದಿಲ್ಲ ಹಾಗೆ ದೆಹಲಿಯಲ್ಲಿ ಭವ್ಯವಾಗಿರ್ತಕ್ಕಂಥ ದರ್ಬಾರನ್ನು ಏರ್ಪಡಿಸ್ತಾನೆ ಲಾರ್ಡ್ ವಿಂಟನ್ ಅಂದ್ರೆ ಇಂಗ್ಲೆಂಡಿನ ರಾಣಿಯನ್ನ ಭಾರತದ ರಾಣಿ ಅಂತ ಘೋಷಿಸೋದಕ್ಕೋಸ್ಕರವಾಗಿ ದೊಡ್ಡ ಪ್ರಮಾಣದ ದೂರಿಯಾಗಿರ್ತಕ್ಕಂಥ ಸಮಾರಂಭವನ್ನು ಏರ್ಪಡಿಸ್ತಾನೆ ಅಂದ್ರೆ ಭಾರತದಲ್ಲಿ ಬರಗಾಲ ಏರ್ಪಟ್ಟು ರೋಗ ರುಜಿನಗಳಿಂದ ಜನ ಸಾಯ್ತಾ ಇರ್ತಕ್ಕಂಥ ಸಂದರ್ಭದ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ವೈಭವವನ್ನು ಪ್ರದರ್ಶಿಸ್ತಾ ಇದೆ ಅನ್ನೋ ತರೀತಿಯಲ್ಲಿ ಪತ್ರಿಕೆಗಳು ಅಸಮಾಧಾನ ಹೊರಹಾಕಿದ್ದಾವೆ ಇದರ ಮೂಲಕ ಭಾರತದಲ್ಲಿ ಜಾಗೃತಿ ಮೂಡ್ತಾ ಇದೆ ಬ್ರಿಟಿಷ್ ಸರ್ಕಾರ ನಮಗೇನು ಕೊಡುಗೆಯನ್ನು ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸತಕ್ಕಂಥ ಪ್ರಯತ್ನ ಲೇಖನಗಳು ಪ್ರಕಟಗೊಂಡ ಪರಿಣಾಮ ಅಂದ್ರೆ ಸಹಜವಾಗಿ ಭಾರತೀಯರು ತಮ್ಮ ಅನಿಸಿದಂತ ಬರೀತಾರೆ ಬಟ್ ಇದು ಬ್ರಿಟಿಷ್ ಸರ್ಕಾರಕ್ಕೆ ಮುಜುಗರ ತರುವಂತದ್ದು ಸತ್ಯ ಇಲ್ಲ ಅಂತ ಅರ್ಥ ಅಲ್ಲ ಆದ್ರೆ ಅದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಅವಮಾನ ಆಗುತ್ತೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ವಿಫಲತೆಯನ್ನು ಎತ್ತಿ ತೋರಿಸುತ್ತಿತ್ತು ಹಾಗಾಗೋದ್ರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆ ಕಾರಣಕ್ಕಾಗಿ ಈ ಪತ್ರಿಕೆಗಳನ್ನ ಹತ್ತಿಕ್ಕುವುದಕ್ಕೋಸ್ಕರವಾಗಿ ಅಷ್ಟೇ ಅಲ್ಲದೆ ಈ ಪತ್ರಿಕೆಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಜನ ಅಲ್ಲಲ್ಲಿ ದಂಗೆಗಳನ್ನು ಪ್ರಾರಂಭಿಸಿದರು ಅಂದ್ರೆ ಈಗಾಗಲೇ ಜನರು 57ರ ಕ್ರಾಂತಿಯಿಂದ ಪ್ರಭಾವಿತವಾಗಿರ್ತಕ್ಕಂಥ ಜನ ಈಗ ಹೋರಾಟದ ಹಾದಿನ ತುಳಿತಾ ಇದ್ದಾರೆ ಅದು ತೀವ್ರಗತಿಯಲ್ಲಿ ಸಾಗ್ತದೆ ಹೀಗಾಗಿ ಒಂದು ಪತ್ರಿಕೆಗಳು ಬರೀತಕ್ಕಂಥದ್ದನ್ನು ತಡೆಗಟ್ಟಬೇಕು ಇನ್ನೊಂದು ಭಾರತೀಯರ ದಂಗೆ ಏಳುವುದನ್ನು ತಡೆಗಟ್ಟಬೇಕು ಅವೆರಡನ್ನು ತಡೆಗಟ್ಟಬೇಕೆಂಬ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರುವ ಉದ್ದೇಶದಿಂದ 1878ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿತು ಪತ್ರಿಕಾ ಸ್ವಾತಂತ್ರ್ಯವನ್ನ ತೆಗೆದುಹಾಕುವಂತ ಉದ್ದೇಶದ ಹಿನ್ನೆಲೆಯಲ್ಲಿ ಏನ್ ಮಾಡಿತು ದೇಶೀಯ ಭಾಷೆಗಳಲ್ಲಿ ಪ್ರಕಟ ಮಾಡುವ ಪತ್ರಿಕೆಗಳ ಪ್ರಕಾಶಕರು ಮತ್ತು ಮುದ್ರಕರು ಸರ್ಕಾರಿ ನೀತಿಯನ್ನು ವಿರೋಧಿಸಿ ಸುದ್ದಿಯನ್ನು ಪ್ರಕಟಿಸುವಂತಿಲ್ಲವೆಂದು ಅಥವಾ ಪ್ರಕಟಿಸುವುದಿಲ್ಲವೆಂದು ಮುಚ್ಚರಿಕೆ ಪತ್ರವನ್ನು ಬರೆದುಕೊಡಬೇಕಾಗಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಹಾಗೇನಾದರೂ ಪ್ರಕಟ ಮಾಡಿದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಬಹುದು ಎಂಬ ಉದ್ದೇಶವನ್ನು ಹೊಂದಿದಂತ ಮುಚ್ಚರಿಕೆ ಪತ್ರ ಈ ನೀತಿಯನ್ನು ವಿರೋಧಿಸಿ ಬೆಂಗಾಲ್ ಪ್ರಾಂತದಲ್ಲಿ ಹಲವು ಹೋರಾಟಗಳೇ ಸಂಭವಿಸಿದವು ಆದರೆ ಇಂಥ ಪರವಾನಗಿಯನ್ನ ಬ್ರಿಟಿಷ್ ಸರ್ಕಾರ ಕೊಡಬಹುದು ಕೊಡದೇನೆ ಇರಬಹುದು ಅಂದ್ರೆ ಎಲ್ಲವೂ ಬ್ರಿಟಿಷರ ನಿಯಂತ್ರಣದಲ್ಲಿದೆ ಅಂತ ಹಾಗೆ ಅವರು ಕೊಟ್ಟರು ಸಹಿತ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಅಂದ್ರೆ ಅತ್ಯಂತ ಅವಶ್ಯಕತೆ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಪರವಾನಿಗೆ ಕೊಟ್ಟು ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಬಹುದು ಅಂದ್ರೆ ಅರ್ಥ ಎಲ್ಲರೂ ಯಾರದಾದ್ರೂ ನೆಪದ ಮೂಲಕ ಶಸ್ತ್ರಾಸ್ತ್ರಗಳನ್ನು ಹೊಂದುವುದಕ್ಕೆ ಪ್ರಯತ್ನ ಪಟ್ಟರೆ ಅದರಿಂದಲೂ ಬ್ರಿಟಿಷ್ ಸರ್ಕಾರಕ್ಕೆ ಸಮಸ್ಯೆ ಉದ್ಭವ ಆಗುತ್ತದೆ ಎಂಬ ಉದ್ದೇಶದ ಅವರು ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನಿರಾಕರಿಸತಕ್ಕಂಥ ಸಂದರ್ಭವನ್ನು ತೋರ್ಪಡಿಸ್ತಾರೆ ಅಂದ್ರೆ ಒಟ್ಟಾರೆ ಭಾರತೀಯರನ್ನ ನಿರಾಯುಧರನ್ನಾಗಿ ಮಾಡುವಂತ ಉದ್ದೇಶವನ್ನು ಒಳಗೊಂಡಿದೆ ಅಥವಾ ಭಾರತ ಬ್ರಿಟಿಷ್ ಸರ್ಕಾರ ಏನೇ ಸುಧಾರಣೆ ಮಾಡಿದ್ರು ಭಾರತೀಯರು ಅದನ್ನ ಒಪ್ಪಿಕೊಳ್ಳಬೇಕು ವಿರೋಧಿಸಬಾರದು ಅಂತಕ್ಕಂಥ ನಿಯಮ ಇದುವೇ ಭಾರತದಲ್ಲಿ ಮತ್ತಷ್ಟು ಜಾಗೃತಿ ಮೂಡೋದಕ್ಕೆ ಅವಕಾಶ ಆದ್ರೆ ಮತ್ತೊಂದಿಷ್ಟು ಅವಕಾಶಗಳು ಲಭ್ಯವಾಗ್ತವೆ ಚಿಂತನೆ ಮಾಡೋದಕ್ಕೆ ಏನದು ಅಂದ್ರೆ ಈ ಸುಧಾರಣೆಗಳು ಅಥವಾ ತಂದಿರ್ತಕ್ಕಂಥ ಕಾಯ್ದೆ ಯುರೋಪಿಯನ್ನರು ಮತ್ತು ಆಂಗ್ಲೋ ಇಂಡಿಯರಿಗೆ ಅನ್ವಯವಾಗುವುದಿಲ್ಲ ಅಂದ್ರೆ ಅವರು ಶಸ್ತ್ರಾಸ್ತ್ರವನ್ನು ಇಟ್ಕೊಳ್ಬಹುದು ಹಾಗಾದ್ರೆ ನಾವೇ ಇಟ್ಕೊಳ್ಬಾರದು
ಅಂದ್ರೆ ಬ್ರಿಟಿಷ್ ಸರ್ಕಾರ ನಮ್ಮನ್ನು ಹತ್ಯಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇದೆ ಅಂತಕ್ಕಂತ ವಿಚಾರಧಾರೆಗಳು ಹರಡಲಾರಂಭಿಸಿದವು. ಸೊ ಇದರಿಂದ ಭಾರತದಲ್ಲಿ ಬ್ರಿಟಿಷ್ ವಿರೋಧಿ ಭಾವನೆಯ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ಬ್ರಿಟಿಷರು ಇಟ್ಕೋಬಹುದು, ಯುರೋಪಿಯನ್ ಇಟ್ಕೋಬಹುದು, ನಾವು ಶಸ್ತ್ರಾಸ್ತ್ರ ಇಟ್ಕೊಳ್ಳೋದಿಲ್ಲ, ಹಾಗಾದ್ರೆ ಯಾಕೆ ಅಂತಕ್ಕಂತ ವಿಚಾರಗಳು ಭಾರತದಲ್ಲಿ ನಿರ್ಮಾಣವಾಗುತ್ತವೆ. ಅಂದ್ರೆ ಒಳಗೊಳಗೆ ಪ್ರಜ್ಞಾವಂತರು ಬ್ರಿಟಿಷ್ ವಿರೋಧಿ ಭಾವನೆಯನ್ನ ಬೆಳೆಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿತವಾಗುವಂತ ಸಂದರ್ಭಗಳು ಅಥವಾ ಭಾರತೀಯರು ಹಂತ ಹಂತವಾಗಿ ಜಾಗೃತರಾಗ್ತಾ ಇದ್ದಾರೆ. ಹಾಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸುಧಾರಣೆ, ಇದು ಸಹಿತ ಬದಲಾವಣೆ ಮಾಡಿಕೊಳ್ಳುತ್ತೆ ಭಾರತೀಯರಿಗೆ. ಏನದು? ಶಾಸನಬದ್ಧ ನಾಗರಿಕ ಸೇವಾ ನಿಯಮ 1858 ರಾಣಿಯ ಉದ್ಘೋಷದಲ್ಲಿ, ಅಂದ್ರೆ ಯುದ್ಧ ಕೊನೆಗೊಳ್ಳತಕ್ಕಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವೇ ಒಂದು ಘೋಷಣೆಯನ್ನು ಮಾಡಿಕೊಂಡಿತ್ತು. ಅದು ಬಹುಶಃ ಮುಂದಿನ ದಿನಮಾನಗಳಲ್ಲಿ ತಾನೇ ಮಾಡಿಕೊಂಡಿರ್ತಕ್ಕಂಥ ಸ್ವಯಂಕೃತ ಅಪರಾಧ ಅಂತ ಕರಿಬೋದು. ಅಂದ್ರೆ ಭಾರತೀಯರನ್ನ ಅಧಿಕಾರದಲ್ಲಿ ನೇಮಕ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಪ್ರತಿಫಲವಾಗಿ ಭಾರತೀಯರು ಜಾಗೃತರಾಗೋದಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭ. ಹಾಗೆ ಏನ್ ಮಾಡಿದೆ? ಭವಿಷ್ಯದಲ್ಲಿ ನಮಸಿರುವಂತಹ ಅಂಶಗಳನ್ನ ಕಾಯ್ದೆ ರೂಪಕ್ಕೆ ತರುವಲ್ಲಿ ಮುಂದಾದ, ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಏನ್ ಮಾಡಿದ? ರಾಣಿಯ ಘೋಷಣೆಯಲ್ಲಿ ರಾಷ್ಟ್ರೀಯತೆ, ಜಾತಿ, ವರ್ಗ ಮತ್ತು ಜನಾಂಗೀಯ ತಾರತಮ್ಯವನ್ನು ಅನುಸರಿಸದೆ, ಅಂದ್ರೆ ಅದನ್ನ ಗಮನಕ್ಕ ತೆಗೆದುಕೊಳ್ಳಲಾಗದೆ ಭಾರತೀಯರನ್ನ ಬ್ರಿಟಿಷ್ ಸರ್ಕಾರದ ಸೇವೆಗೆ ನೇಮಿಸಿಕೊಳ್ಳಬೇಕು. ಅಂದ್ರೆ ಹಂತ ಹಂತವಾಗಿ ಭಾರತೀಯರನ್ನ ಸೇವೆಗೆ ನೇಮಕ ಮಾಡಿಕೊಳ್ಳುವಂತ ಪ್ರಯತ್ನ. ಆ ಹಿನ್ನೆಲೆಯಲ್ಲಿ ವಿವಿಧ ಹುದ್ದೆಗಳನ್ನ ಭಾರತೀಯರಿಗೆ ಮೀಸಲಿಡುವ ಮತ್ತು ಅವರನ್ನು ಉನ್ನತ ಹುದ್ದೆಗಳಿಗೂ ನೇಮಕ ಮಾಡಿಕೊಳ್ಳಬಹುದಾಗಿರ್ತಕ್ಕಂತ ನಾಗರಿಕ ಸೇವಾ ನಿಯಮಗಳನ್ನ ಜಾರಿಗೆ ತಂದ. ಸೊ ಇದುವೇ ಮುಂದೆ ಭಾರತೀಯರು ಮತ್ತಷ್ಟು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಅದು ಹೇಗೆ? ಮುಂದಿನ ದಿನಮಾನಗಳಲ್ಲಿ ಗಮನಿಸೋಣ. ಬಟ್ ಈ ಸದ್ಯಕ್ಕೆ ಅದನ್ನು ಬಹುಬೇಗ ಭಾರತೀಯರು ಒಪ್ಕೊಳ್ಳೋದಿಲ್ಲ, ಅದರಿಂದ ತಿರಸ್ಕೃತರಾಗ್ತಾರೆ. ಯಾಕೆ ಅಂತಂದ್ರೆ ಉಚ್ಚವರ್ಣೀಯರು ಅಂದ್ರೆ ಭಾರತದಲ್ಲಿ ಇರತಕ್ಕಂತ ರಾಜಮನೆತನಗಳು ಅಥವಾ ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥವರು ಬ್ರಿಟಿಷರ ಕೈಯಲ್ಲಿ ಸೇವೆಗೆ ನೇಮಕವಾಗೋದಕ್ಕೆ ಹಿಂಜರಿಕೆಯನ್ನು ಮಾಡ್ಕೊಳ್ಳುತ್ತೆ. ಹೀಗಾಗಿ ಈ ಹುದ್ದೆಗೆ ನೇಮಕವಾಗುತ್ತ ಅವಕಾಶ ಒದಗಿ ಬಂದರು ಅದರಿಂದ ಆಕರ್ಷಿತರಾಗಲಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಕಂಡು ಬರಲಿಲ್ಲ ಅಂತ ಹೇಳ. ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಅರ್ಹ ಭಾರತೀಯರನ್ನ ಸರ್ಕಾರಿ ಸೇವೆಗೆ ನೇಮಕ ಮಾಡಿಕೊಳ್ಳುವ ವ್ಯವಸ್ಥೆ ಜಾರಿಗೆ ಬಂದರು 8 ವರ್ಷಗಳ ತರುವಾಯ ಇದು ರದ್ದುಗೊಂಡಿತು. ಅಂದ್ರೆ ಭಾರತೀಯರು ಯಾರು ಎಂಟ್ರಿ ಆಗ್ಲಿಲ್ಲ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಕಾರಣಕ್ಕಾಗಿ ಅದು ರದ್ದಾಗತ್ತೆ ಅಂತ. ಇದಲ್ಲದೆ ಇನ್ನು ಅನೇಕ ಕಾರಣಗಳಿಂದ ಇದನ್ನ ರದ್ದುಪಡಿಸಲಾಗಿದೆ. ಹಾಗಾದ್ರೆ ಯಾವ ಕಾರಣಗಳಿಂದ ಇದು ರದ್ದಾಗಿದೆ? ಅದಕ್ಕೆ ಒಂದೇ ಕಾರಣ, ಸೇವೆಗೆ ಆಯ್ಕೆಯಾಗಬೇಕಾದ್ರೆ ಅವ್ರನ್ನ ಯಾರಾದ್ರೂ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗಿದ್ರೆ ಸ್ಥಳೀಯ ಸರ್ಕಾರ, ಲೋಕಲ್ ಗೌರ್ಮೆಂಟ್, ವೈಸ್ರಾಯ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಇವರೆಲ್ಲರ ಶಿಫಾರಸನ್ನ ಅನುಮತಿ ಪತ್ರವನ್ನ ಪಡೆಯಬೇಕಾಗಿತ್ತು. ಅಂದ್ರೆ ಅವ್ರ ಪತ್ರ ಇರಲಾರದೆ ಇವರು ನೇಮಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಬ್ರಿಟಿಷರು ಯಾರು ನೇಮಕ ಮಾಡ್ಕೊಳ್ಬೇಕು ಬೇಡ ಅಂತಕ್ಕಂಥ ಎಲ್ಲ ನಿರ್ಧಾರವನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದಾದ್ರೆ. ಮತ್ತೊಂದು, ಆಯ್ಕೆಯ ನಂತರ ಇಷ್ಟೆಲ್ಲ ಆದ್ಮೇಲೆ ಒಂದು ಆಯ್ಕೆ ಆದ್ರೆ ಅವರು 3 ವರ್ಷಗಳ ಅವಧಿಯವರೆಗೆ ಸೇವಾಪೂರ್ಣ ತರಬೇತಿಯನ್ನ ಪಡೆದುಕೊಳ್ಳಬೇಕು, ಟ್ರೈನಿಂಗ್ ಪೀರಿಯಡ್ ಅಂತ ನಾವು ಕರಿತೀವಿ. ಆ ಹಂತವನ್ನು ಅವ್ರು ಪಾಲಿಸಬೇಕಾಗತ್ತೆ. ಅಂತ ಮುಗಿದ ಮೇಲೆ ಅವರಿಗೆ ಕಾಯಂಆಗಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಇವನ್ ಕಾಯಂ ಆಗಬೇಕಾದ ಸಹಿತ ಅರ್ಹತಾ ಪರೀಕ್ಷೆಯನ್ನ ಎಲಿಜಿಬಿಲಿಟಿ ಎಕ್ಸಾಮ್ ಅನ್ನ ಪಾಸ್ ಮಾಡಲೇಬೇಕಾಗಿತ್ತು. ಈ 3 ಕಾರಣಗಳಿಂದಾಗಿ ಭಾರತೀಯರು ಇಲ್ಲಿ ನೇಮಕವಾಗುವುದಕ್ಕೆ ಅಡೆತಡೆಗಳು ಉಂಟಾದವು. ಹೀಗಾಗಿ ಈ ವ್ಯವಸ್ಥೆ ಸಂಪೂರ್ಣವಾಗಿ ಎಸ್ಎಸ್ ಅನ್ನ ಕಾಣಲಿಲ್ಲ. ಮತ್ತೊಂದು ಪ್ರಮುಖವಾಗಿರ್ತಕ್ಕ ಸುಧಾರಣೆ, ರಾಜ ಬಿರುದು ಕಾಯಿದೆ. ಇಂಗ್ಲೆಂಡ್ ಸರ್ಕಾರ ಮಹಾರಾಣಿಗೆ ಭಾರತವನ್ನು ಆಳುವ ಅಧಿಕಾರ ನೀಡುವ ಉದ್ದೇಶದಿಂದ 1876 ಬ್ರಿಟಿಷ್ ಸಂಸತ್ನಲ್ಲಿ ಮಸೂದೆಯನ್ನು ಮಂಡಿಸಲಾಯಿತು. ಅಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಕಾಯ್ದೆ ಪಾಸ್ ಆಗುತ್ತೆ, ಭಾರತವನ್ನ ಇಂಗ್ಲೆಂಡಿನ ರಾಣಿಯು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ರಾಜ್ಯಭಾರ ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ 1877 ಜನವರಿ 1 ದೆಹಲಿಯಲ್ಲಿ ಭವ್ಯವಾದ ದರ್ಬಾರ್ ಏರ್ಪಡಿಸಲಾಯಿತು. ಲಾರ್ಡ್ ಲಿಟನ್ ಏರ್ಪಡಿಸ್ತಾನೆ, ಇಂಗ್ಲೆಂಡಿನ ಮಹಾರಾಣಿಯನ್ನ ಭಾರತದ ಚಕ್ರವರ್ತಿ ಎಂದು ಘೋಷಿಸಲಾಯಿತು ಅಥವಾ ಘೋಷಣೆ ಮಾಡ್ತಾನೆ. ಕೈಸರ್ ಎ ಹಿಂದ್ ಅಂತ ಕರೀತಾರೆ. ಅಂದ್ರೆ ಇನ್ನು ಮುಂದೆ ಭಾರತವನ್ನ ಇಂಗ್ಲೆಂಡಿನ ರಾಣಿ ಆಳ್ತಾಳೆ ಅಂತಕ್ಕಂಥ ವ್ಯವಸ್ಥೆಯನ್ನ ಒಳಗೊಂಡಿರುವಂತ ಘೋಷಣೆ. ಏನೇ ಸುಧಾರಣೆ, ಭಾರತೀಯ ಪ್ರಿನ್ಸ್
ಕೌನ್ಸಿಲ್ಸ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಏನದು ಲಾರ್ಡ್ ಲಿಟ್ಟನ್ ಸರ್ಕಾರ ವೈಸ್ರಾಯನಿಗೆ ಸಲಹೆ ಸೂಚನೆ ನೀಡುವ ಉದ್ದೇಶಕ್ಕಾಗಿ ಭಾರತೀಯ ಆಳುವ ವರ್ಗದ ರಾಜಮಂತ್ರಿ ತದು ನಾಯಕರ ಪರಿಷತ್ತನ್ನು ಸ್ಥಾಪಿಸಲು ಪ್ರಯತ್ನಿಸಿದ ಇದನ್ನ ಪ್ರಿನ್ಸಿ ಕೌನ್ಸಿಲ್ ಅಥವಾ ಮಹಾಮಂಡಳಿ ಎಂದು ಕರೆಯಲಾಗುತ್ತದೆ ಅಲಿಗರ್ ಕಾಲೇಜ್ ಸ್ಥಾಪನೆ ಹೌಶಾ ಬ್ರಿಟಿಷ್ ಸರ್ಕಾರ ಅಧಿಕಾರ ಅಂದ್ರೆ 1857 ರ ಕ್ರಾಂತಿಯ ನಂತರವೇ ಬದಲಾವಣೆಯ ಜೊತೆ ಜೊತೆಯಲ್ಲಿ ಕೆಲವು ಒಡಕಿಗೂ ಅವಕಾಶ ಕಲ್ಪಿಸಿಕೊಡಬಹುದಾಗಿರತಕ್ಕಂತ ಅಂಶಗಳನ್ನು ಪ್ರದರ್ಶಿಸುತ್ತಾ ಇದೆ ಸದ್ಯದ ಮಟ್ಟಿಗೆ ಇದು ಒಡಕು ಅಂತ ನಾವು ಕರೀಲಿಕ್ಕೆ ಆಗಲ್ಲ ಬಟ್ ಮುಂದಿನ ದಿನಗಳಲ್ಲಿ ಒಡಕಿಗೆ ಕಾರಣವಾಗುತ್ತೆ ಹಾಗಾದ್ರೆ ಏನು ಆ ಪ್ರಶ್ನೆಗೆ ಉತ್ತರವನ್ನ ಗಮನಿಸಿ ಅಲಿಗರ್ ಕಾಲೇಜು ಸ್ಥಾಪನೆ ಇವನ ಅವಧಿಯಲ್ಲಿ ಅಲಿಗರದಲ್ಲಿ ಮಹಮ್ಮದಿಯ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನು ಸ್ಥಾಪಿಸಿದ ಮುಸ್ಲಿಮರಿಗೋಸ್ಕರವಾಗಿ ಒಂದು ಕಾಲೇಜು ಇದರ ಉದ್ದೇಶ ಮುಸ್ಲಿಂ ಸಮುದಾಯಕ್ಕೆ ಶೈಕ್ಷಣಿಕ ಸೌಲಭ್ಯ ಕಲ್ಪಿಸಿ ಕೊಡುವುದು ಅಂದ್ರೆ ಈ ಮೊದಲು ಭಾರತದಲ್ಲಿನ ಮುಸ್ಲಿಂ ವರ್ಗ ಶಿಕ್ಷಣ ಅಷ್ಟು ಪ್ರಮಾಣದಲ್ಲಿ ಪಡೆದುಕೊಂಡಿರಲಿಲ್ಲ ಭಾರತೀಯ ಬೇಕಾದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡಿರಲಿಲ್ಲ ಅಂದ್ರೆ ಮುಸ್ಲಿಮರು ಪಡ್ಕೊಂಡಿರಲಿಲ್ಲ ಹೀಗಾಗಿ ಇವರು ಹಿಂದೆ ಆಗಿದ್ರು ಅಂತಕ್ಕಂತ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಮುಸ್ಲಿಮರಿಗೂ ಶಿಕ್ಷಣ ಸೌಲಭ್ಯ ಕೊಡತಕ್ಕಂತ ಉದ್ದೇಶದಿಂದ ಈ ಕಾಲೇಜನ್ನು ಸ್ಥಾಪನೆ ಮಾಡಿದ ನಂತರ ಸರ್ ಸೈಯದ್ ಅಹ್ಮದ್ ಖಾನ್ ನೇತೃತ್ವದಲ್ಲಿ ಈ ಕಾಲೇಜು ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಅಭಿವೃದ್ಧಿಗೊಂಡಿದೆ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅನ್ನುವಂತ ದಿಶೆಯಲ್ಲಿ ಇವತ್ತಿಗೂ ಮಹತ್ವವಾಗಿರತಕ್ಕಂತ ಸೇವೆಯನ್ನು ಸಲ್ಲಿಸುತ್ತಾ ಇದೆ ಅಂತ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ ಹೀಗೆ ಆಡಳಿತಾತ್ಮಕವಾಗಿ ಅನೇಕ ಸುಧಾರಣೆಗಳನ್ನು ಲಾಲಿಟ್ಟನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನಿಸಿದ ಆ ಎಲ್ಲ ಸುಧಾರಣೆಗಳಲ್ಲಿ ಅವನು ಸಂಪೂರ್ಣವಾಗಿ ಸಕ್ಸಸ್ ಆಗದೆ ಹೋದರೂ ಸಹಿತ ಅನೇಕ ಸುಧಾರಣೆಗಳು ಸಕ್ಸಸ್ ಅನ್ನು ತಂದು ಕೊಟ್ಟಿವೆ ಅದರ ಜೊತೆಗೆ ಭಾರತೀಯರಿಗೂ ಜಾಗೃತಿಯನ್ನು ಮೂಡಿಸಿವೆ ಭಾರತೀಯರು ಎಚ್ಚರಗೊಳ್ಳೋದಕ್ಕೆ ಅವಕಾಶವನ್ನು ಕಳೆದ ದಿನಗಳಲ್ಲಿ ಕ್ಲಿಯರ್ ಆಗಿ ಕಾಣ್ತೀವಿ ಅರ್ಥಾತ್ ಲಾರ್ಡ್ ಲಿಪ್ಪನ್ನ ಕಾಲಕ್ಕೆ ಭಾರತೀಯರು ಎಷ್ಟು ಜಾಗೃತರಾಗಿದ್ದರು ಅನ್ನೋದಕ್ಕೆ ಉದಾಹರಣೆ ಸಿಗುತ್ತೆ ಅದೇ ಲಾರ್ಡ್ ಕರ್ಜನ್ ಕಾಲಕ್ಕೆ ದಂಗೆಗಳೇ ಪ್ರಾರಂಭಿಸ್ತವೆ ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತೀಯರು ಹೋರಾಟಕ್ಕೆ ಸಿದ್ಧರಾಗಿರ್ತಕ್ಕಂಥದಕ್ಕೆ ಕಾರಣ ಈಗಾಗಲೇ ಎಚ್ಚರವಾಗಿದ್ದರು ಇವೆರಡು ಬದಲಾವಣೆಗಳಿಂದ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡರು ಅರ್ಥಾತ್ ಹೇಳೋದ್ರೆ ಲಾರ್ಡ್ ರಿಪ್ಪನ್ನ ಲಾರ್ಡ್ ಲಿಟ್ಟನ್ನ ಆಡಳಿತಾತ್ಮಕ ಅವಧಿಯನ್ನು ವಿಮರ್ಶಾತ್ಮಕವಾಗಿ ನೋಡುವುದರ ಮೂಲಕ ಅಂತ ಹಾಗೆ ಲಾರ್ಡ್ ಲಿಟ್ಟನ್ ಕಾಲದ ವಿದೇಶಾಂಗ ನೀತಿಯನ್ನು ಗಮನಿಸೋಣ ಅಂದ್ರೆ ಭಾರತದ ಹೊರಭಾಗದಲ್ಲಿನ ರಾಜರುಗಳ ಜೊತೆಗೆ ಸಂಬಂಧವನ್ನ ಬೆಳೆಸಿಕೊಂಡು ಪರಕೀಯರಾರು ಭಾರತವನ್ನ ಪ್ರವೇಶಿಸದಂತೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥ ಕೆಲಸ ಲಾರ್ಡ್ ಲಿಟ್ಟನ್ನಾಗಿತ್ತು ಅಂತ ಆ ಹಿನ್ನೆಲೆಯಲ್ಲಿ ಅವನು ಕೆಲವು ಪ್ರದೇಶಗಳ ಜೊತೆಗೆ ಸಂಬಂಧ ಬೆಳೆಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ ಅಂತದಲ್ಲಿ ನೇಪಾಳ ಜಂಗ್ ಬಹದ್ದೂರ್ನು ನೇಪಾಳದ ಪ್ರಬಲ ದೊರೆಯಾಗಿದ್ದನು ಸ್ಟ್ರಾಂಗ್ ಇತ್ತು ಅಂತ ಹೇಳ್ತಾನೆ ಅದರಿಂದ 57 ದಂಗೆಯಲ್ಲಿ ಇದನ್ನು ಕಂಪನಿಯ ಪರವಾಗಿ ಸೇವೆಯನ್ನು ಮಾಡಿದ್ದ ಕಂಪನಿಯ ಮಿತ್ರ ಆದಾಗ್ಯೂ ತನ್ನ ಆಸ್ಥಾನದಲ್ಲಿ ಇಂಗ್ಲಿಷರನ್ನು ಇಟ್ಟುಕೊಳ್ಳಲು ನಿರಾಕರಿಸಿದ್ದ ನೋಡಿ ನಾವು ಆಗಿರ್ತಕ್ಕಂಥ ಪಾಠ ಕಲಿತ್ಕೋಬೇಕಾಗಿದೆ ರಾಬರ್ಟ್ ಕ್ಲೈವರ್ ಇಂದರು ಸಹಿತ ಯಾರ್ಯಾರು ಭಾರತೀಯ ದೊರೆಗಳು ಸೋತಿದಾರೋ ಅವರೆಲ್ಲರೂ ಕಂಪನಿಯ ಪರವಾಗಿ ಒಬ್ಬ ವ್ಯಕ್ತಿಯನ್ನ ಅಥವಾ ರೆಸಿಡೆಂಟ್ ಅನ್ನು ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೆ ಅವ್ರ ಮೂಲಕ ತನ್ನೆಲ್ಲ ಆಡಳಿತವನ್ನು ಬಿಡಿಸಲಿಕ್ಕೆ ಬಿಟ್ಟುಕೊಡುವಂತ ಕ್ರಮವನ್ನು ಅನುಸರಿಸಿದ್ದವು ಆದ್ರೆ ನೇಪಾಳದ ರಾಜ ಇಂಗ್ಲಿಷರಿಗೆ ನೆರವನ್ನು ಕೊಟ್ಟರೂ ಸಹಿತ ಇಂಗ್ಲಿಷರ ಯಾವುದೇ ಕಾರಣ ತನ್ನ ಆಡಳಿತ ಇಟ್ಟುಕೊಂಡಿರಲಿಲ್ಲ ಹಚ್ಚಬೇಕಾಗಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥದ್ದು ಹಾಗೂ ನೇಪಾಳ ಅಟ್ಯಾಕ್ ಮಾಡಲಿಕ್ಕೂ ಸಹಿತ ಪುರುಷ ಕಂಪನಿಗೆ ಸಾಧ್ಯವಾಗಿರಲಿಲ್ಲ ಆದ್ರೆ ಇವ್ರ ಜೊತೆಗೆ 1987 ಅಂದ್ರೆ ಆತ ಸಾಯುವವರೆಗೂ ನೇಪಾಳ ಜೊತೆಗೆ ಹಿತಕರವಾದ ಸಂಬಂಧವನ್ನೇ ಮುಂದುವರೆಸಿದ್ದ ಲಾರ್ಡ್ ಲಿಟ್ಟನ್ನ ಮತ್ತೊಂದು ವಾಯುವ್ಯ ಪ್ರಾಂತ ವಾಯು ಪ್ರದೇಶಗಳು ಬ್ರಿಟಿಷ್ ಸರ್ಕಾರದ ಕೇಂದ್ರ ಪ್ರಭುತ್ವಕ್ಕೆ ಒಳಪಡಬೇಕೆಂಬ ಉದ್ದೇಶ ಈತನದಾಗಿತ್ತು ಅಂದ್ರೆ ಇನ್ನು ನೇರವಾಗಿ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ ಈ ಪ್ರದೇಶದ ಮೂಲಕ ಬೇರೆ ಯಾರೋ ಯುರೋಪಿಯನ್ನರಿಗೆ ಅವಕಾಶ ಇತ್ತು ಪ್ರವೇಶ ಮಾಡಲಿಕ್ಕೆ ಅಂತ ಅದನ್ನು ತಡೆಗಟ್ಟಲೇಬೇಕಾಗಿತ್ತು ಯಾಕಂದ್ರೆ ಭಾರತಕ್ಕೆ ಯುರೋಪಿಯನ್ನರು ಅಥವಾ ವಿದೇಶಿಯರು ಆಗಮಿಸುವ ಮೂಲ ಮಾರ್ಗನೇ ನಾವು ವಾಯು ಭಾರತ ಅಂತ ಕರೀತೀವಿ ಪಂಜಾಬ್ ಸರ್ಕಾರದ ಅಧೀನದಲ್ಲಿ ಇತ್ತು ಇದನ್ನು ಬ್ರಿಟಿಷ್ ವೈಸ್ರಾಯ ನಿಯಂತ್ರಣಕ್ಕೊಳಪಡಿಸಲು ಪ್ರಯತ್ನ ಪಟ್ಟ ತೆಗೆದುಕೊಳ್ಳಿ ಕಟ್ಟಾಯ ಮಾಡ್ತಾನೆ ಅದ್ರ ಮೂಲಕ ಕಂಟ್ರೋಲ್ ಮಾಡ್ತಾನೆ ಅದ್ರ ಆಚೆಗಿನ ಪ್ರದೇಶಗಳು ಇವನ ಅಂಡ್ರಕ್ಕೆ ಇನ್ನೂ ಬರಲ್ಲ ಅದುವೇ ಅಫ್ಘಾನ್ ಪ್ರದೇಶಗಳು ಅಂತ ಏನಾಗಿದೆ ದ್ವಿತೀಯ ಆಂಗ್ಲೋ ಅಫ್ಘಾನ್ ಯುದ್ಧ ಈಗಾಗಲೇ ಒಂದು ಸರಿ ಇದಾಗಿದೆ ಮತ್ತೊಂದು ಸರಿ ಇದಾಗುತ್ತೆ ಲಾರ್ಡ್ ಲಿಟ್ಟನ್ ಕಾಲಕ್ಕೆ ಯಾಕೆ ಶೇರ್ ಅಲಿ ಅಫ್ಘಾನಿಸ್ತಾನದ ಅಥವಾ ಇವತ್ತಿನ ಕಾಬೂಲ್ ಸ್ವತಂತ್ರ ದೊರೆಯಾಗಿದ್ದ ಇವನು ಬ್ರಿಟಿಷ್ ಮೈತ್ರಿಯನ್ನ ನಿರಾಕರಿಸಿದ
ಅಂದ್ರೆ ಬ್ರಿಟಿಷ್ ಆಡಳಿತದ ವಿಚಾರಗಳು ಬಹುಶಃ ಗೊತ್ತಿರಬಹುದು ಅಥವಾ ಅವರಿಂದ ಸೌಲಭ್ಯಗಳು ಸಿಗಲಿಕ್ಕೆ ಅಂತ ಕಾರಣ ಇರಬಹುದು ಹೀಗಾಗಿ ಬ್ರಿಟಿಷ್ ಅಧಿಕಾರವನ್ನು ವಿರೋಧಿಸ್ತಾನೆ ಆದರೆ ತನ್ನ ರಕ್ಷಣೆಗೆ ಬೇಕಾದ ದೃಷ್ಟಿಕೋನಕ್ಕ ರಷ್ಯಾದ ರಾಯಭಾರಿಯೊಂದಿಗೆ ಸಂಪರ್ಕ ಸಾಧಿಸಿದ್ದ ಅಂದ್ರೆ ಬ್ರಿಟಿಷರು ಯಾರನ್ನ ಬೇಡ ಅಂತಾರೋ ಭಾರತ ಪ್ರವೇಶ ಮಾಡಕ್ಕೆ ಅಂತವರೇ ಬರುವಂತ ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಅರ್ಥಾತ್ ಅಫ್ಘಾನಿಸ್ತಾನದ ದೊರೆ ರಷ್ಯಾದ ಜೊತೆಗೆ ಸಂಪರ್ಕ ಮಾಡಿಕೊಂಡ್ರೆ ಅದರ ಮೂಲಕವಾಗಿ ಭಾರತಕ್ಕೆ ಎಂಟ್ರಿ ಕೊಡಬಹುದು ಅಂತ ಬ್ರಿಟಿಷರ ವಿಚಾರ ಹೀಗಾಗಿ ಅದನ್ನ ಅನಿವಾರ್ಯವಾಗಿ ವಿರೋಧಿಸಲೇಬೇಕಾಗಿತ್ತು ಆ ಕಾರಣಕ್ಕಾಗಿ ಅವರು ಅಫ್ಘಾನ್ ಜೊತೆಗೆ ಮೈತ್ರಿ ಸಂಬಂಧ ಬೆಳೆಸಿಕೊಳ್ಳಬೇಕು ಇಲ್ಲ ಯುದ್ಧವನ್ನ ಸಾರಬೇಕು ಅಂತ ಅವರು ಏನು ಮಾಡಲಿಕ್ಕೆ ಪ್ರಯತ್ನಪಟ್ಟಿದೆ ಇದ ನರಿತ ಲೆಟರ್ನ ಬ್ರಿಟಿಷ್ ರೆಸಿಡೆಂಟ್ ನನ್ನ ಸೇರ್ ಅಲಿಯ ಆಸ್ಥಾನದಲ್ಲಿ ನೇಮಕ ಮಾಡಲು ಮುಂದಾದ ಬೈ ಫೋರ್ಸ್ ಆದರೂ ನೇಮಕ ಮಾಡಬೇಕು ಅಂತ ಅದಕ್ಕಾಗಿ ಒಂದು ಆಯೋಗವನ್ನು ಕಳಿಸಿದ ಒಂದು ಕಮಿಟಿ ಕಳಿಸ್ತಾರೆ ಒಪ್ಪಿಕೊಂಡು ಒಬ್ಬ ರೆಸಿಡೆಂಟ್ ಇಟ್ಟುಕೊಳ್ಳಿ ಅಂದ್ರೆ ಅಫ್ಘಾನನ್ನ ತನ್ನ ಅಂಡರ್ ತಗೊಳ್ಳಕ್ಕೆ ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಎಲ್ಲ ಚಟುವಟಿಕೆ ಬ್ರಿಟಿಷ್ ಸರ್ಕಾರ ಗಮನಿಸಬೇಕು ಅನ್ನೋ ದೃಷ್ಟಿಕೋನಕ್ಕೆ ಅಲ್ಲಿ ಒಬ್ಬನ ನೇಮಕ ಮಾಡಕ್ಕೆ ಪ್ರಯತ್ನ ಪಡುತ್ತೆ ಆ ವಿಷಯದಲ್ಲಿ ಇದನ್ನು ಒಪ್ಪಿಕೊಳ್ಳಿಲ್ಲ ಯಾಕೆ ರಷ್ಯಾ ಜೊತೆಗೆ ಒಂದು ಸಂಪರ್ಕ ಇಟ್ಟುಕೊಳ್ಳಕ್ಕೆ ಪ್ರಯತ್ನಪಟ್ಟಿದ್ದಾನೆ ಈಗ ಇವನ ಮಾತನ್ನ ನಿರಾಕರಿಸ್ತಾನೆ ಅಥವಾ ತಿರಸ್ಕರಿಸ್ತಾನೆ ಬಟ್ ಇದು ಮತ್ತಷ್ಟು ಆಘಾತ ಆಗುತ್ತೆ ಲಾರ್ಡ್ ಲಿಟನ್ಗೆ ಯಾಕಂದ್ರೆ ಏನಾದರೂ ಮಾಡಿ ಅಲ್ಲಿ ರಷ್ಯಾ ಬರಬಾರದು ಅನ್ನೋ ಉದ್ದೇಶವನ್ನೇ ಹೊಂದಿದ್ದ ಅಂತ ಇದರಿಂದ ಕ್ರೋಧಗೊಂಡು ಯುದ್ಧ ನೀತಿಯನ್ನ ಅನುಸರಿಸಿ ಪಡೆದುಕೊಂಡು ಬಲೂಚಿಸ್ತಾನ ಕೆಟ್ಟಾವನ್ನ ಆಕ್ರಮಿಸಿದ ಒಂದು ಪ್ರದೇಶ ಎಂಟ್ರಿ ಕೊಡ್ತಾನೆ ನಂತರ 28 ನವೆಂಬರ್ 1878 ರಲ್ಲಿ ಬ್ರಿಟಿಷ್ ಸೈನ್ಯ ಮೂರು ಭಾಗಗಳ ಮೂಲಕ ಅಫ್ಘಾನನ್ನ ಪ್ರವೇಶಿಸಿತು ಕೈಬರ್ ಕಲಿಯ ಮೂಲಕ ಪ್ರವೇಶಿಸಿ ಅಲಿ ಮಸೀದನ್ನ ಗೆದ್ದು ಜಲಾಲಾಬಾದಿಗೆ ಮುತ್ತಿಗೆ ಹಾಕಿತು ಹಾಗೆ ಕೂರಂ ಕಣಿವೆ ಮೂಲಕ ದಾಳಿ ಮಾಡಿತು ಹಾಗೆ ಬೋಲಾನ್ ಕಣಿವೆ ಮೂಲಕ ದಾಳಿ ಮಾಡಿ ಕಂದಹಾರವನ್ನ ಪ್ರವೇಶಿಸಿತು ನಾವು ಪ್ರಾಚೀನ ಭಾರತೀಯ ಇತಿಹಾಸದಲ್ಲಿ ನೋಡಿದ್ದೇವೆ ಈ ಭಾಗದಲ್ಲಿ ಭಾರತವನ್ನು ಪ್ರವೇಶಿಸುವುದಕ್ಕೆ ಕೈಬರ್ ಕಣಿವೆ ಬೋಲಾನ್ ಕಣಿವೆ ಕುರಂ ಕಣಿವೆಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾರ್ಗಗಳು ಅಂತ ಸೊ ಅದೇ ಮಾರ್ಗದ ಮೂಲಕ ಸಹಿತ ಇವನು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಈ ಅವಧಿಯಲ್ಲಿ ಸೇರ್ ಅಲಿಗೆ ರಷ್ಯಾದ ಸಹಾಯ ದೊರೆಯಲಿಲ್ಲ ಅನಿವಾರ್ಯವಾಗಿ ಅಸಹಾಯಕನಾಗಿ ಅಂದ್ರೆ ಬೇರೆ ದಾರಿ ಇಲ್ಲದೆ ತುರ್ಕಿಸ್ತಾನಕ್ಕೆ ಓಡಿ ಹೋದ ಅಂದ್ರೆ ಗೆಲ್ಲೋದಕ್ಕಾಗಲಾದ್ರೆ ಓಡಿ ಹೋಗ್ತಾನೆ ಹಾಗೂ ಫೆಬ್ರವರಿ 1879 ರಲ್ಲಿ ಮರಣವೂ ಹೊಂದಿದ ಒಂದು ವರ್ಷ ಕಾತ ಸಾಯ್ತಾನೆ ಆ ಜಾಗದಲ್ಲಿ ಅವನು ಇರೋದಿಲ್ಲ ಅಂತ ಅವನ ಅನುಪಸ್ಥಿತಿಯಲ್ಲಿ ಅವನ ಮಗನಾಗಿರ್ತಕ್ಕಂಥ ಯಾಕೂಬ್ ಖಾನ್ ಅನ್ನ ಅಮೀರ್ ಪಟ್ಟಂಗೆ ಲಾಭ ಆಗ್ತಕ್ಕಂತ ಪ್ರಸಂಗ ಯಾಕೂಬ್ ಖಾನ್ ಅನ್ನಗೂ ಲಾಭ ಆಗ್ತಕ್ಕಂತ ಈ ಲಾಭ ಬ್ರಿಟಿಷ್ ಸರ್ಕಾರ ಇವನೊಂದಿಗೆ ಮಾತುಕತೆ ಆರಂಭಿಸಿ 1879 ರಲ್ಲಿ ಗಂಡಮಕ್ ಒಪ್ಪಂದವನ್ನು ಮಾಡಿಕೊಂಡಿತು ಅಂದ್ರೆ ಈ ಸ್ಥಳದಲ್ಲಿ ಆಗಿರ್ತಕ್ಕಂಥ ಒಪ್ಪಂದಕ್ಕೆ ಗಂಡಮಕ್ ಒಪ್ಪಂದ ಅಂತ ಅಂದ್ರೆ ಇದರಲ್ಲಿ ಇಂಗ್ಲಿಷರು ಮತ್ತು ಯಾಕೂಬ್ ಖಾನ್ಗೆ ಆಗಿರ್ತಕ್ಕಂಥ ಒಪ್ಪಂದಗಳು ಅಥವಾ ಕರಾರುಗಳು ಹಾಗೆ ಏನು ಕರಾರುಗಳು ಅಂತ ಇಲ್ಲದೆ ಯಾವುದೇ ಶಕ್ತಿಯೊಂದಿಗೆ ಅರ್ಥಾತ್ ಇತರ ವಿದೇಶಿ ದೇಶಗಳೊಂದಿಗೆ ಸಂಬಂಧವನ್ನ ಹೊಂದಕೂಡದು ಅಂದ್ರೆ ಅಲ್ಲಿ ಬೇರೆ ಯಾರು ಬರಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರಾರು ಹಾಕ್ತಾನೆ ಹಾಗೆ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಇಟ್ಟುಕೊಳ್ಳಬೇಕು ಅಂದ್ರೆ ಎಲ್ಲ ವ್ಯವಸ್ಥೆಯನ್ನ ರೆಸಿಡೆಂಟ್ನ ಮೂಲಕ ಬ್ರಿಟಿಷ್ ಸರ್ಕಾರ ಗಮನಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಹಾಗೆ ಆರ್ಥಿಕ ಮತ್ತು ಸೈನಿಕ ದೃಷ್ಟಿಯಿಂದ ಆಯಕಟ್ಟಿನ ಪ್ರದೇಶವಾದ ಕುರುಂ ಕಣಿವೆ ಇಂಗ್ಲಿಷರಿಗೆ ಬಿಟ್ಟುಕೊಡಬೇಕು ತನ್ನದೊಂದು ಪ್ರದೇಶವನ್ನು ಬಿಟ್ಟುಕೊಡ್ಬೇಕಾಗುತ್ತೆ ಅರ್ಥಾತ್ ಕುರುಂ ಕಣಿವೆ ಅರ್ಥಾತ್ ಆ ಪ್ರದೇಶದ ಮೂಲಕ ಬೇರೆ ಯಾರು ಎಂಟ್ರಿ ಕೊಡಬಾರದು ಅಲ್ಲಿ ನಾವೇ ನೋಡ್ಕೊಳ್ತೀವಿ ಅನ್ನೋ ದೃಷ್ಟಿಕೋನಕ್ಕೆ ಅಲ್ಲಿ ಸೈನ್ಯವನ್ನ ಇಟ್ಟು ಸೊ ಈ ಸೈನ್ಯದ ಸಂಗ್ರಹಣೆ ಈ ಪ್ರವೇಶ ಇವೆಲ್ಲಗಳು ಇವತ್ತಿನ ದಿನಮಾನಗಳಲ್ಲೂ ಮುಂದುವರಿದಿವೆ ಅಂದ್ರೆ ಯಾವುದೋ ಒಂದು ದೇಶ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಸೈನ್ಯ ಇಡೋದಕ್ಕೆ ಪ್ರಯತ್ನಪಟ್ಟರೆ ಅದರ ಹಿನ್ನೆಲೆ ಏನು ಯಾಕೆ ಸೈನ್ಯ ನಿಲ್ಲಿಸ್ತಾ ಇದೆ ಇದೆಲ್ಲವನ್ನ ಬಹುಶಃ ನಾವು ಬ್ರಿಟಿಷ್ ಭಾರತದ ಇತಿಹಾಸದಲ್ಲೇ ಗಮನಿಸಬಹುದಾಗಿದೆ ಅಂದ್ರೆ ಬ್ರಿಟಿಷ್ ಯಾಕೆ ಸ್ಟ್ರಾಂಗ್ ಅಂದ್ರೆ ಇಂಥ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನ ಬಹುಬೇಗನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಸಮರ್ಥತೆ ಅವರಲ್ಲಿತ್ತು ಅಂತ ಅದಕ್ಕೆ ಉದಾಹರಣೆ ನಾವು ಕರ್ನಾಟಕದ ಕಾಲಕ್ಕೆ ಗಮನಿಸಿದ್ದೇವೆ ಏನಾಗ್ಲಿ ಕುರು ಪ್ರದೇಶವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಅಷ್ಟಲ್ಲದೆ ಯಾಕೂಬ ನೋಡಿ ಅರಸ ಆಗಿದ್ದಾರದಕ್ಕೆ ಅಥವಾ ಬ್ರಿಟಿಷರಿಗೆ ಇಷ್ಟೆಲ್ಲ ಸೌಲಭ್ಯ ಒದಗಿಸಿಕೊಡಿಸುತ್ತೆ ಮತ್ತಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಏನಾಗಿದೆ ವಾರ್ಷಿಕ 600,000 ರೂಪಾಯಿ ಮೊತ್ತವನ್ನು ಪರಿಹಾರವಾಗಿ ನೀಡಬೇಕಾಗಿತ್ತು ಅಂದ್ರೆ ಪ್ರತಿ ವರ್ಷ 600,000 ರೂಪಾಯಿ ಬ್ರಿಟಿಷರಿಗೆ ಕೊಡ್ತಾ ಹೋಗಬೇಕು ಬಟ್ ಎಲ್ಲ ನಿಯಮಗಳು ಯಾಕೂಬ್ ಖಾನ್ಗೆ ಸಂತೃಪ್ತಿಯನ್ನು ತರೋದಿಲ್ಲ ಹೀಗಾಗಿ ಯುದ್ಧ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನಾಗಿದೆ ಯುದ್ಧದ ಪುನರಾವರ್ತನೆ ಮತ್ತೆ ಇದಾಯ್ತು ಅಂತ ಎಲ್ಲ ಬೆಳವಣಿಗೆಗಳನ್ನ ಅಫ್ಘಾನರು ಸಹಿಸಿಕೊಳ್ಳಲಿಲ್ಲ ವಿರೋಧ ಮಾಡ್ತಾರೆ ಬ್ರಿಟಿಷರ ವಿರುದ್ಧದ ದಂಗೆ ಎದ್ದು ರೆಸಿಡೆಂಟ್ ಆದ ಸರ್ ಲೂಯಿಸ್ ಕ್ಯಾಲಿಯನ್ ಆತನ ಸಹಚರನ್ನು ಸಮೇತ ಕೊಲೆ ಮಾಡಿಬಿಡ್ತಾರೆ ಅತಿ ಶೀಘ್ರದಲ್ಲಿ ಬ್ರಿಟಿಷ್ ಸೈನ್ಯ ಎಂಟ್ರಿ ಕೊಡುತ್ತೆ ಕಂದಹಾರವನ್ನು ವಶಪಡಿಸಿಕೊಳ್ತು
ಆಗ ಬ್ರಿಟಿಷ್ ಸೇನಾಪತಿ ರಾಬರ್ಟ್ಸ್ ಅಫ್ಘಾನರನ್ನ ದಲೈಸಿಯಾ ಎಂಬಲ್ಲಿ ಸೋಲಿಸಿ ಕಾಬೂಲ್ ಅನ್ನು ಅಶ್ರಫ್ ಖಾನ್ ಸೆರೆ ಹಿಡಿದು ಭಾರತಕ್ಕೆ ಕಳಿಸಲಾಯಿತು. ಆದರೂ ನಂತರ ಬಂಧನ ಮುಕ್ತನಾದ. ಹೀಗೆ ಅಫ್ಘಾನಿಸ್ತಾನವನ್ನು ತಮ್ಮ ನಿಯಂತ್ರಣಕ್ಕೆ ತಂದುಕೊಡಲು ಬ್ರಿಟಿಷ್ ಸರ್ಕಾರ ಯುದ್ಧದ ಮೂಲಕ ಅಥವಾ ಶಾಂತಿ ಮೂಲಕ ಪ್ರಯತ್ನಪಟ್ಟರು ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ ಯುದ್ಧದ ಮೂಲಕವಾಗಿ ಪಡ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಸೊ ಇದನ್ನೇ ಲಾರ್ಡ್ ರಿಪ್ಪನ್ ಕಾಲಕ್ಕೆ ಯುದ್ಧವೂ ಅಲ್ಲದೆ ಪೂರ್ಣ ಪ್ರಮಾಣದ ಸಂಬಂಧವೂ ಅಲ್ಲದೆ ಎರಡು ಮಧ್ಯದಲ್ಲಿ ಸೌಹಾರ್ದಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಅಫ್ಘಾನ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಕಾರಣಕ್ಕಾಗಿ ಅವನು ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ಹಾಗಾದರೆ ಏನು ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಲಾರ್ಡ್ ರಿಪ್ಪನ್ನ ಆಡಳಿತದ ಕುರಿತು ಗಮನಿಸೋಣ. ಧನ್ಯವಾದಗಳು.